ಬಂಧನದಲ್ಲಿರೋ ರೌಡಿ ಶೀಟರ್ ನಾಗನ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಹೀಗಾಗಿ ಇಂದು ನಾಗನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಪೊಲೀಸ್ ಕಸ್ಟಡಿ ಅವಧಿ ವಿಸ್ತರಣೆಗೆ ಪೊಲೀಸರು ಮನವಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಉದ್ಯಮಗಳಿಂದ 8 ಕೋಟಿ ಸುಲಿಗೆ ಮಾಡಿದ ಆರೋಪದಡಿ ರೌಡಿ ನಾಗರಾಜ್ ವಿರುದ್ಧ ಮತ್ತೆ 3 ಪ್ರಕರಣಗಳು ದಾಖಲಾಗಿವೆ. ಮತ್ತೊಂದೆಡೆ ಸಿಕ್ಕಿಬಿದ್ದಿರೋ ಆತನ ಪತ್ನಿ ಲಕ್ಷ್ಮಿ ಸದ್ಯ ಹೆಣ್ಣೂರು ಪೊಲೀಸರ ವಶದಲ್ಲಿದ್ದು ಇಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತಾ ಇದೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಎಸ್ ಭವ್ಯ, ಬಂಧನದಲ್ಲಿರೋ ರೌಡಿ ಶೀಟರ್ ನಾಗ ಇವತ್ತು ಪೊಲೀಸ್ ಕಸ್ಟಡಿಯಿಂದ ಮುಕ್ತಿ ತಗೊಂಡು ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ, ಹಾಗೆ ಅವರ ಪತ್ನಿ ಲಕ್ಷ್ಮಿ ಕೂಡ ಇವತ್ತು ಪೊಲೀಸರ ವಶಕ್ಕೆ ಬಂದು ಇವತ್ತು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಸೊ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಚೈತ್ರ, ನೋಟ್ ಬದಲಾವಣೆ ದಂಧೆ ಹಾಗೇನೆ ಭಾಗಿಯಾಗಿ ಪೊಲೀಸರ ವಶದಲ್ಲಿರುವ ಮಾಜಿ ಕಾರ್ಪೊರೇಟರ್ ನಾಗರಾಜ್ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಪೊಲೀಸರೊಂದು ಹಾಜರುಪಡಿಸ್ತಾರೆ. ಆದ್ರೆ ಚೈತ್ರ, ನಿನ್ನೆ ಕೆಂಗೇರಿ ಠಾಣೆಯಲ್ಲಿ 3 ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಇವತ್ತು ಕೆಂಗೇರಿ ಪೊಲೀಸರು ಕೋರ್ಟ್ಗೆ ಒಂದು ಅರ್ಜೆಂಟ್ ಸಲ್ಲಿಸ್ತಾರೆ. ಬಾಡಿ ವಾರಂಟ್ ಮೂಲಕ ಆತನನ್ನು ವಶಪಡಿಸಿಕೊಳ್ಳಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡಿದ್ದಾರೆ. ಮತ್ತೊಂದು ಕಡೆ ಶ್ರೀರಾಮ್ಪುರ ಪೊಲೀಸರು ಕೂಡ ಆತನನ್ನು ವಶಪಡಿಸಿಕೊಳ್ಳಕ್ಕೆ ಎಲ್ಲಾ ರೀತಿಯ ಸಜ್ಜಾಗಿರುವಂತದ್ದು. ಅಂದ್ರೆ ಇನ್ನೂ ಕೂಡ ನಾಗನ ಮೇಲೆ ಹಲವಾರು ದೂರು ದಾಖಲಾದ ಹಿನ್ನೆಲೆಯಲ್ಲಿ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೆ ಆತನನ್ನು ವಶಕ್ಕೆ ಪಡೆದುಕೊಳ್ಳುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ, ನಿನ್ನೆ ತಾನೇ ಆತನ ಇಬ್ಬರು ಪತ್ನಿಯರನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಹೆಣ್ಣೂರು ಪೊಲೀಸರು ಇವತ್ತು ಆತ ಪತ್ನಿಯರ ತನಿಖೆಯನ್ನು ಕೂಡ ಚುರುಕುಗೊಳಿಸಿರುವಂತದ್ದು ಚೈತ್ರ. ಓಕೆ ಭವ್ಯ, ಇವತ್ತು ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ? ಹಾಗೆ ಇವತ್ತು ವಕೀಲರು ಯಾವೆಲ್ಲ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ವಾದವನ್ನ ಮಂಡಿಸ್ತಾರೆ ಇವತ್ತು? ಸುಮಾರು ಮಧ್ಯಾಹ್ನದ ನಂತರ ಆತನನ್ನೊಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತದ್ದು. ಏನಂದ್ರೆ, ಈಗಾಗಲೇ ಶ್ರೀರಾಮ್ಪುರ, ಹೆಣ್ಣೂರು ಹಾಗೇನೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಹಲವಾರು ಉದ್ಯಮಿಗಳು ಅವರು ಮೋಸ ಹೋದ ಹಿನ್ನೆಲೆಯಲ್ಲಿ ಈಗಾಗಲೇ ದೂರನ್ನು ದಾಖಲಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಜ್ಜು ಮಾಡಿಕೊಂಡಿರುವಂತದ್ದು. ಆತನನ್ನು ಮತ್ತೆ ಪೊಲೀಸರ ವಶಕ್ಕೆ ಪಡೆದುಕೊಳ್ಳಲು ಚೈತ್ರ. ಓಕೆ ಭವ್ಯ, ಇವಾಗ ನಾಗನ ಪತ್ನಿ ಲಕ್ಷ್ಮಿ ಕೂಡ ಪೊಲೀಸರ ವಶದಲ್ಲಿದ್ದಾರೆ, ಅವ್ರನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರ ಹೇಗೆ? ಎಸ್ ಚೈತ್ರ, ನಿನ್ನೆ ತಾನೇ ಮಲೇಷ್ಯಾ ಉಪವಿಭಾಗ ಎಸಿಪಿ ಬಡಿಗೆ ನೇತೃತ್ವದಲ್ಲಿ ಅವರ ಇಬ್ಬರು ಪತ್ನಿಯರನ್ನು ಕೂಡ ವಶಪಡಿಸಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಹೆಣ್ಣೂರು ಪೊಲೀಸರು ಹೆಣ್ಣೂರು ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಹೆಣ್ಣೂರು ಪೊಲೀಸರಿಗೆ ಒಂದು ಹಸ್ತಾಂತರ ಮಾಡಿದ್ದಾರೆ. ಆದ್ರೆ ಇವರು ಇಬ್ಬರನ್ನು ಕೂಡ ಇವತ್ತು ಹೆಣ್ಣೂರು ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ಹೆಣ್ಣೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸೂಚಿಸಿರುವಂತದ್ದು. ಅಂದ್ರೆ ತನಿಖೆ ನಡೆಸಿದ ನಂತರ ಇವರನ್ನಿಬ್ಬರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಈಗಾಗಲೇ ನಾಗನ ಜೊತೆ ಅವರಿಬ್ರು ಪತ್ನಿಯರು ಕೂಡ ದಂಧೆಯಲ್ಲಿ ಭಾಗಿಯಾಗಿರುವುದು ತನಿಖೆಯಲ್ಲಿ ಕೂಡ ಸ್ಪಷ್ಟವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಗನ ಹೆಂಡತಿಯರ ಮೇಲೆ ಕೂಡ ಈಗಾಗಲೇ FIR ಕೂಡ ಪ್ರಕರಣ ದಾಖಲಾಗಿರುವಂತದ್ದು ಚೈತ್ರ. ಎಸ್ ಭವ್ಯ, ಇವಾಗ ನಾಗನ ಜೊತೆ ಅವರ ಪುತ್ರರನ್ನು ಕೂಡ ಬಂಧಿಸಲಾಗಿತ್ತು, ಅವ್ರನ್ನೇನಾದ್ರೂ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ರೆ ಹೇಗೆ ಇವತ್ತು? ಅವರ ಕಸ್ಟಡಿ ಕೂಡ ಇವತ್ತಿಗೆ ಅಂತ್ಯವಾಗಿರುವಂತದ್ದು. ನಾಗನ ಜೊತೆ ಅವರನ್ನಿಬ್ಬರನ್ನು ಕೂಡ ಒಂದು ಇವತ್ತು ಹಾಜರುಪಡಿಸ್ತಾರೆ. ಆ ಇಬ್ರು ಮಕ್ಕಳು ಕೂಡ ಉದ್ಯಮಿಗಳಿಗೆ ಒಂದು ಮೋಸ ಮಾಡಿರೋದು ಕೂಡ ಈಗಾಗಲೇ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅವರನ್ನು ಕೂಡ ಒಂದು ವಶಕ್ಕೆ ಪಡೆದುಕೊಳ್ಳುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕೂಡ ಇವೆ. ಧನ್ಯವಾದಗಳು ಭವ್ಯ ತಮ್ಮೆಲ್ಲ ಮಾಹಿತಿಗಾಗಿ.